ಬೆಂಗಳೂರು ಪೊಲೀಸರು ನನ್ನನ್ನು ಬಂಧಿಸಿದ್ದಾರೆ ಎಂಬುದು ಸಂಪೂರ್ಣ ಸುಳ್ಳು ಅಂತ ಶಾಸಕ ಗಡಿಗಾ ರವಿಕುಮಾರ್ ಸ್ಪಷ್ಟಪಡಿಸಿದರು. ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, 2013ರಲ್ಲಿ ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಇಹಲೋಕ ತ್ಯಜಿಸಿದ ಸಂದರ್ಭದಲ್ಲಿ ಅವರ ದರ್ಶನ ಪಡೆಯಲು ನಾನು ಬಿಜಿಎಸ್ ಆಸ್ಪತ್ರೆಗೆ ತೆರಳಿದ್ದೆ. ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದ ಹೆಚ್ಡಿ ದೇವೇಗೌಡರು ಕೂಡ ಬಂದಿದ್ದರು. ಈ ಸಂದರ್ಭದಲ್ಲಿ ಅಲ್ಲಿಗೆ ನೈಸ್ ಸಂಸ್ಥೆಯ ಅಶೋಕ್ ಹೇಣಿ ಕೂಡ ಬಂದಿದ್ದರು. ಆಗ ಹೆಚ್ಡಿ ದೇವೇಗೌಡರನ್ನು ಅಶೋಕ್ ಹೇಣಿ ಅವರು ನಿಂದಿಸಿದ್ದಾರೆ ಎಂಬುದನ್ನು ಕೆಲವರು ಪ್ರಶ್ನಿಸಿದ ಸಂದರ್ಭದಲ್ಲಿ ಘರ್ಷಣೆ ಉಂಟಾಯಿತು. ಈ ಹಿನ್ನೆಲೆ ಅಶೋಕ್ ಹೇಣಿ ಅವರು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ನನ್ನನ್ನು ಸೇರಿದಂತೆ ಹೆಚ್ಡಿ ದೇವೇಗೌಡ, ಅರುಣ್ ಗೌಡ, ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಹೆಚ್ಎನ್ ಕೃಷ್ಣ, ಈಸಂಜೆ ಸಂಪಾದಕ ವೆಂಕಟೇಶ್, ರಾಜ್ಯ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಪಿ ರಂಗನಾಥ್ ಅವರ ಮೇಲೆ ದೂರು ಕೊಟ್ಟಿದ್ದರು. ನಾನು ಶಾಸಕನಾದ ನಂತರ ಈ ಮೊಕದ್ದಮೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿದೆ. ಈ ಮೊಕದ್ದಮೆಯ ವಿಚಾರವಾಗಿ ನಾನು ಇಂದು ನ್ಯಾಯಾಲಯಕ್ಕೆ ಹಾಜರಾಗಿದ್ದೆ. ಈ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ನನ್ನನ್ನು ಬಂಧಿಸಿದ್ದಾರೆ ಅಂತ ಕೆಲವೊಂದು ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಪ್ರಸಾರವಾಗಿದೆ. ಇದೊಂದು ಸಂಪೂರ್ಣ ಸುಳ್ಳು ಸುದ್ದಿ, ನನ್ನ ಬಂಧನವಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. 2013ರಲ್ಲಿ ನಮ್ಮ ಕುಲಗುರುಗಳಾದಂಥ ನಮ್ಮ ಒಕ್ಕಲಿಗರ ಸ್ವಾಮೀಜಿಯಾದಂಥ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರು ಯಲೋಕ ತ್ಯಜಿಸಿದಂಥ ಸಂದರ್ಭದಲ್ಲಿ ಅವರ ದರ್ಶನ ಪಡಿಬೇಕು ಅಂತೇಳಿ ನಾನು BGS ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದಂಥ ಶ್ರೀಮಾನ್ HD ದೇವೇಗೌಡ ಸಾಹೇಬರು ಕೂಡ ಅವರು ಕೂಡ ದರ್ಶನ ಮಾಡಲು ಬಂದಿದ್ದರು. ನಾವೆಲ್ಲ ಸ್ವಾಮೀಜಿಗಳ ದರ್ಶನ ಮಾಡಿ 6ನೇ ಫ್ಲೋರಲ್ಲಿ ನಿಂತಿದ್ದಂಥ ದೇವೇಗೌಡಜಿ ನಾವು ನಿಂತಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಅಶೋಕ್ ಕೇಣಿಯವರು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆಯವ್ರಿಗೂ ಅವ್ರಿಗೂ ಯಾವುದೋ ಒಂದು ವಿಚಾರಕ್ಕೆ ದೇವೇಗೌಡರನ್ನ ಬೈದರು ಅನ್ನೋ ಒಂದು ವಿಚಾರಕ್ಕೆ ಬೇರೆಯವ್ರಿಗೂ ಅವ್ರಿಗೂ ಅಲ್ಲೊಂದು ಗಲಾಟೆ ಘರ್ಷಣೆ ಆಗಿ ಆ ವಿಚಾರವಾಗಿ ಮಾನ್ಯ ಅಶೋಕ್ ಕೇಣಿಯವರು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೇವೇಗೌಡರನ್ನು A1 ಮಾಡಿ ಅರುಣ್ ಗೌಡ ಅಂತೇಳಿ ಅವ್ರನ್ನ A2 ಮಾಡಿ ನನ್ನನ್ನು A3 ಮಾಡಿ KPSC ಮಾಜಿ ಚೇರ್ಮನ್ ಆದಂಥ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಕೃಷ್ಣ ಅವರು ಮತ್ತು ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು, ಆಮೇಲೆ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದಂಥ JDSನ ಮುಖಂಡರಾದಂಥ AP ರಂಗನಾಥ್ ಅವ್ರನ್ನ ಪಾರ್ಟಿ ಮಾಡಿ ಕೇಸ್ ಕೊಟ್ಟಿದ್ದು. ಆ ಕೇಸಲ್ಲಿ ಇವತ್ತು ನಾನು MLA ಆದ ನಂತರ ನನ್ನ ಕೇಸು ಜನಪ್ರತಿನಿಧಿ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟಲ್ಲಿ ನನ್ನ ವಿಚಾರಣೆ ಇತ್ತು, ನಾನು ಹಾಜರಾಗಿದ್ದೆ. ಅದು ಮತ್ತೊಂದು ರೇಟ್ 15ನೇ ತಾರೀಕು ಕೊಟ್ಟರು, ಅದು ಮುಗಿಸಿ ಬಂದಿದ್ದೀನಿ. ಆದರೆ ಮೀಡಿಯಾಗಳಲ್ಲಿ ನಿಮ್ಮನ್ನು ಬಂಧನ ಮಾಡಿದ್ದಾರೆ, ದೇವೇಗೌಡರ ಕೇಸಲ್ಲಿ ನಿಮ್ಮನ್ನು ಬಂಧನ ಆಗಿದೆ ಅಂತೇಳಿ ಬರ್ತಾಯಿದೆ ಅಂತ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು. ಅದೆಲ್ಲ ಸುಳ್ಳು. ಕೋರ್ಟಲ್ಲಿ ಡೇಟ್ ಇತ್ತು, ಹಾಜರಾಗಿದ್ದೆ. ಕೋರ್ಟ್ ಮುಗಿಸ್ಕೊಂಡು ಬಂದಿದ್ದೆ, ವಶಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ನಾನು ಆ ಕೋರ್ಟ್ನ ಮುಗಿಸ್ಕೊಂಡು ಬಂದಿದ್ದೆ.